Hi friends, welcome back my channel. Bandi friends, ivattu nanu Mangalore kade maduvantaha ghee rice heng madodanta torustta idini. Idu obra request alli nan martta idini. Request madidru nimm kade ghee rice heng martira anta. Ivaga adanna torustta idini. Bandi friends, Mangalore nalli madve maneyalli maduvantaha ghee rice heng madodanta torustini. Bandi nodana. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ನಾನು ಒಂದು ಕುಕ್ಕರ್ನ ಇಡ್ತಾ ಇದ್ದೀನಿ ಈ ಕುಕ್ಕರ್ಗೆ ನಾನು 200 ml ಅಷ್ಟು ಗೀನ ಹಾಕ್ತಾ ಇದ್ದೀನಿ ಅಂದರೆ ಈ ಗೀ ರೈಸ್ಗೆ ಮೇನ್ ಹೀರೋನೇ ಗೀ ಅಂದರೆ ಗೀ ನೀವು ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಚೆನ್ನಾಗಿ ಈ ರೈಸು ಬರುತ್ತೆ ಇವಾಗ 200 ml ಅಷ್ಟು ನಾನು ಗೀನ ಹಾಕ್ಕೊಂಡು ಆಮೇಲೆ ಇದಕ್ಕೆ ಒಂದು 3 ಏಲಕ್ಕಿ ಆಮೇಲೆ ಒಂದು 2 ಇಂಚ್ ಅಷ್ಟು ಚಕ್ಕೆನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು 7-8 ಲವಂಗನ ಹಾಕ್ಕೊಂಡಿದ್ದೀನಿ ಆಮೇಲೆ ಇವಾಗ ನಾನು ಕರಿ ಲೀವ್ಸ್ ಕರ್ಬೇವಿನ ಸೊಪ್ಪನ್ನ ಒಂದು ಹಿಡಿಯಷ್ಟು ಕೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು 30 ಸೆಕೆಂಡ್ ಅಷ್ಟು ಪಲಾವ್ ಎಲೆ ಅಂತ ಇದು ಪಲಾವ್ ಎಲೆ ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಮಂಗಳೂರು ಕಡೆ ಗೀ ರೈಸ್ ಮಾಡೋಕ್ಕಂತ ಯೂಸ್ ಮಾಡ್ತಾರೆ ಇದು ಇದಕ್ಕೆ ಇಂಗ್ಲೀಷಲ್ಲಿ ಪಾಂಡಾ ಲೀವ್ಸ್ ಅಂತ ಹೇಳ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಅದೊಂದು 2 ಹಾಕ್ಕೊಂಡಿದ್ದೀನಿ ಇವಾಗ ಮೀಡಿಯಂ ಸೈಜ್ ಇದೆ 4 ಆನಿಯನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮೀಡಿಯಂ ಸೈಜ್ ಆನಿಯನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಇದು ಗೀ ರೈಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಬ್ರೌನ್ ಕಲರ್ ಬರಬಾರ್ದು ಒಂದು ಸ್ವಲ್ಪ ಸ್ಮೂತ್ ಆಗಬೇಕು ಇವಾಗ ಸ್ಮೂತ್ ಬೇಗನೆ ಸ್ಮೂತ್ ಆಗಲಿ ಅಂದರೆ ಒಂದು ಸ್ಪೂನಷ್ಟು ನೀವು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಬ್ರೌನ್ ಕಲರ್ ಬರಬಾರ್ದು ಒಂದು ಸ್ವಲ್ಪ ಸ್ಮೂತ್ ಆದರೆ ಸಾಕು ಅಂದರೆ ಒಂದು 2 ನಿಮಿಷದಷ್ಟು ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ 2 ನಿಮಿಷ ಅಷ್ಟು ಇವಾಗ ಇದು ಮುಚ್ಚಲ ಹಾಕಿ ನಾನು ಒಂದು ಸ್ವಲ್ಪ ಬೇಯಕ್ಕೆ ಬಿಟ್ಟಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಒಂದು 2 ನಿಮಿಷದಷ್ಟು ನಾನು ಮುಚ್ಚಲ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಅದು ಕಲರು ಅಂದರೆ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆದರೆ ಸಾಕು ಬ್ರೌನ್ ಕಲರ್ ಬರಬಾರ್ದು ಒಂದು ಸ್ವಲ್ಪ ಅದರ ಆನಿಯನ್ ಕಲರ್ ಹೋಗಿ ಒಂದು ಸ್ವಲ್ಪ ಎಲ್ಲೋ ಥರ ಆಗುತ್ತಲ್ಲ ಅದುವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಬರೀ ಗೀಯಲ್ಲೇ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿದೆ ಇವಾಗ ನಾನು 2 ಕಪ್ಪಷ್ಟು ನಾನು ಅಕ್ಕಿನ ತಗೊಂಡ್ರೆ 4 ಕಪ್ಪಷ್ಟು ನಾನು ನೀರು ಹಾಕ್ಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಇದನ್ನು ಬಾಯ್ಲ್ ಬರೋಕ್ಕೆ ನಾನು ಮುಚ್ಚಲ ಹಾಕಿ ಇದನ್ನು ಇಡ್ತಾ ಇದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ನೀರು ಹಾಕ್ಕೊಂಡಿದ್ದೀವಲ್ವ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ಈ ಅಕ್ಕಿ ಗಂಧಸಲೆ ಅಕ್ಕಿ ಅಂತ ಅಂದರೆ ಇದು ಮಂಗಳೂರು ಕಡೆ ಗೀ ರೈಸ್ ಮಾಡೋಕ್ಕಂತ ಯೂಸ್ ಮಾಡ್ತೀವಿ ಆ ರೈಸನ್ನ ನಾನು ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೀರು ಬಾಯ್ಲ್ ಆಗ್ತಾ ಇದೆ ನೋಡಿ ಇವಾಗ ಒಂದು ಸಲ ಈ ಥರ ಸ್ಪೂನ್ ಹಾಕ್ಕೊಂಡು ಇವಾಗ ನಾನು ಆವಾಗಲೇ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಂಡಿರುವಂಥ ಈ ರೈಸನ್ನ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ತೆಗಿಬೇಕು ನೀರಿನ ಅಂಶ ಒಂದು ಸ್ವಲ್ಪನೂ ಇರಬಾರ್ದು ಇವಾಗ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸಲ ಹಾಕ್ಕೊಂಡಾದ ನಂತರ ಇದಕ್ಕೆ ಒಂದು ಸಲ ಈ ಥರ ಸ್ಪೂನ್ ಹಾಕ್ಕೋಬೇಕು ಅಂದರೆ ರೈಸ್ ಹಾಕ್ಕೊಂಡಾಗ ಅದು ಕೆಳಗಡೆ ಹೋಗಿ ತಳದಲ್ಲಿ ನಿಂತಿರುತ್ತೆ ಅದನ್ನು ಈ ಥರ ಸ್ಪೂನ್ ಹಾಕಿದರೆ ಎಲ್ಲ ಚೆನ್ನಾಗಿ ಬಿಡುತ್ತೆ ಇಲ್ಲ ಅಂದರೆ ತಳ ಇಟ್ಕೊಳ್ಳುತ್ತೆ ಆಮೇಲೆ ಇವಾಗ ಮುಚ್ಚಲ ಹಾಕಿದ್ದು ಬಾಯ್ಲ್ ಬರೋಕ್ಕೆ ಇಡ್ತಾ ಇದ್ದೀನಿ ನೋಡಿ ಇವಾಗ ಬಾಯ್ಲ್ ಆಯಿತು ನೋಡಿ ಒಂದು ಸಲ ಸ್ಪೂನ್ ಹಾಕ್ಕೋಬೇಕು ಬಾಯ್ಲ್ ಆದ ನಂತರನೂ ಒಂದು ಸಲ ಈ ಥರ ಸ್ಪೂನ್ ಹಾಕ್ಕೊಳ್ಳಿ ಕ್ಲೀನಾಗಿ ಸ್ಪೂನ್ ಹಾಕ್ಕೊಂಡು ಇವಾಗ ನಾನು ಕುಕ್ಕರ್ ಮುಚ್ಚಲ ಹಾಕಿ ಇದಕ್ಕೆ 2 ವಿಷಲು ಬರೆಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು 2 ವಿಷಲ್ ಆಗಿ ತಣ್ಣಗಾದ ನಂತರ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಡಿ ಬಿಡಿ ಆಗಿರುವಂಥ ಗೀ ರೈಸು ರೆಡಿ ಆಯಿತು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ರೆಸಿಪಿ ಮತ್ತು ಈಸಿನೂ ಕೂಡ ಇದು ಚಿಕನ್ ಸಾರು ಆಮೇಲೆ ನಾವು ಮಟನ್ ಸಾರೆಲ್ಲ ಮಾಡ್ತೀವಿ ನೋಡಿ ಇದಕ್ಕೆ ತುಂಬಾ ಚೆನ್ನಾಗಿರುವಂಥ ಒಂದು ಕಾಂಬಿನೇಷನು ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ರೆಸಿಪಿ ಗೀ ರೈಸು ಅಂದರೆ ಮಂಗಳೂರು ಫೇಮಸ್ಸು ಗೀ ರೈಸ್ ಹೆಂಗೆ ಮಾಡೋದಂತ ಮಂಗಳೂರು ಮದುವೆಯಲ್ಲೆಲ್ಲ
ಇದೇ ಥರನೇ ಗೀ ರೈಸ್ನ ರೆಡಿ ಮಾಡ್ತಾರೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ಹೆಂಗಾಯ್ತು ಅಂತ ನನಗೆ ಕಮೆಂಟ್ ಮೂಲಕ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋನ ನೀವು ಫ್ಯಾಮಿಲಿಗೆ, ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.